ಈಗ ಎಚ್ ಕೆ ಪಾಟೀಲ್, ದಿನೇಶ್ ಗುಂಡೂರಾವ್, ಡಿ ಕೆ ಸುರೇಶ್, ಮಣಿಕಾಂತ್ ಠಾಕ್ರೆ ಎಲ್ಲ ಆಫೀಸ್ಗೆ ಹೋದ್ರೆ ಆಫೀಸಲ್ಲಿ ಅರೆಸ್ಟ್ ಮಾಡ್ಕೊಡ್ತೀನಿ ಅಂತಂದ್ರೆ ಏನ್ರಿ ಇದನ್ನೇ ದೌರ್ಜನ್ಯ? ಏನ್ ಕ್ರೈಮ್ ಮಾಡ್ಬಿಟ್ಟಿದ್ದಾರೆ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎದುರುದಿಲ್ಲ ರೀ, ಪತ್ರಿಕೆನ ಇವತ್ತು ಕೂಡ ಉಳಿಸ್ಕೊಂಡು ಬಂದಿದೆ. ಇಟ್ ಇಸ್ ನಾಟ್ ದೇರ್ ಪರ್ಸನಲ್ ಪ್ರಾಪರ್ಟಿ, ಇದು ರಾಷ್ಟ್ರದ ಪ್ರಾಪರ್ಟಿ. ನಾವು ಖಂಡಿಸ್ತೇವೆ, ನಾವು ಹೋರಾಟ ಮಾಡ್ತೇವೆ. ನಮಗೆ ಯಾವ ಥರದ ತಪ್ಪು ಕೂಡ ನಮ್ಮ ನಾಯಕರುಗಳು ಮಾಡಿಲ್ಲ. ಇಂಥ ನೀಚ ರಾಜಕಾರಣ ಇಡೀ ದೇಶದಲ್ಲಿಲ್ಲ. ನಿನ್ನೆ ಆಯಿತು ಗಲಾಟೆ, ಏನು ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಶ್ರೀನಿವಾಸ್ ಮನೆಯಿಂದ ಈಚೆ ಬರೋಷ್ಟೊತ್ತಿಗೆ ಅರೆಸ್ಟ್ ಮಾಡ್ಕೊಂಡು, ಆತ ಪ್ರತಿಭಟನೆಗೆ ಹೋಗ್ಬೇಕು. ಇವನು ಅರೆಸ್ಟ್ ಮುಖ್ಯನಾ ಪ್ರತಿಭಟನೆ ಮುಖ್ಯನಾ? ಈ ಜವಾಬ್ದಾರಿ ಹೋಗಲೇಬಾರ್ದು ಅಂತೇಳಿ ಯಾವ ಗಾಡಿಗಳನ್ನ ಬಿಡದೆ ಸುತ್ತಲೂ ಹಾಕ್ಕೊಂಡು ಇವತ್ತು ಬೆಳಗ್ಗೆ ಎ ಸಿ ಸಿ ಕಚೇರಿಗೆ ನಮ್ಮ ಲೀಡರ್ಗಳು ಹೋದರೆ, ಈ ಕಚೇರಿ ನಮ್ಮ ಮನೆ, ಇದು ನಮ್ಮ ದೇವಸ್ಥಾನ, ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ. ಈಗ ಎಚ್ ಕೆ ಪಾಟೀಲು, ದಿನೇಶ್ ಗುಂಡೂರಾವ್, ಡಿ ಕೆ ಸುರೇಶ್, ಮಣಿಕಾಂತ್ ಠಾಕ್ರೆ ಎಲ್ಲ ಆಫೀಸ್ಗೆ ಹೋದ್ರೆ ಆಫೀಸಲ್ಲಿ ಅರೆಸ್ಟ್ ಮಾಡ್ಕೊಡ್ತೀನಿ ಅಂತಂದ್ರೆ ಏನ್ರಿ ಇದನ್ನೇ ದೌರ್ಜನ್ಯ? ಏನ್ ಕ್ರೈಮ್ ಮಾಡ್ಬಿಟ್ಟಿದ್ದಾರೆ? ಏನ್ ಮಾಡಬಾರ್ದು ಮಾಡ್ಬಿಟ್ಟಿದ್ದಾರೆ? ಹಂಗೆ ನಮ್ಮ ಆಫೀಸ್ಗೆ ನಮ್ಮ ಮನೆ ಒಳಗಡೆ ಹೋಗೋದಕ್ಕೆ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಇಂಥ ನೀಚ ರಾಜಕಾರಣ ಇಡೀ ದೇಶದಲ್ಲಿಲ್ಲ. ಇದು ಎಮರ್ಜೆನ್ಸಿ ಅಲ್ಲ, ಎಮರ್ಜೆನ್ಸಿಗಿಂತ ದೊಡ್ಡದಾದಂಥ ವಿಚಾರವನ್ನು ಇವತ್ತು ಮಾತ್ರ ನಾವು ಖಂಡಿಸ್ತೇವೆ, ನಾವು ಹೋರಾಟ ಮಾಡ್ತೇವೆ. ನಮಗೆ ಯಾವ ಥರದ ತಪ್ಪು ಕೂಡ ನಮ್ಮ ನಾಯಕರುಗಳು ಮಾಡಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯದ ಚಳವಳಿಯಲ್ಲಿ ಪ್ರಾರಂಭ ಮಾಡಿದಂಥ ಜವಾಹರಲಾಲ್ ನೆಹರು, ಬಾಲಗಂಗಾಧರ್ ತಿಲಕ್, ವಲ್ಲಭಾಯಿ ಪಟೇಲ್ ಇವರೆಲ್ಲ ಸೇರಿ ಮಾಡಿದಂಥ ಪತ್ರಿಕೆನ ಇವತ್ತು ಕೂಡ ಉಳಿಸ್ಕೊಂಡು ಬಂದಿದೆ. ಇಟ್ ಇಸ್ ನಾಟ್ ದೇರ್ ಪರ್ಸನಲ್ ಪ್ರಾಪರ್ಟಿ, ಇದು ರಾಷ್ಟ್ರದ ಪ್ರಾಪರ್ಟಿ. ಅವರೊಬ್ಬರು ಟ್ರಸ್ಟಿ ಆಗಿದ್ದಾರೆ, ಅವರೊಂದು ಕಂಪ್ನಿ ಹೆಡ್ ಆಗಿದ್ದಾರೆ, ಆ ಕಂಪ್ನಿ ಟ್ರಸ್ಟಿಗಳಾಗಿದ್ದಾರೆ. ಯಾರೇನು ಕರ್ಗೆ ಅವ್ರಿಗೆ ಟ್ರಸ್ಟಿ ಆಗೋರೇನು, ಅವ್ರು ಆಸ್ತಿ ಬರ್ಕೊಬಂದ್ಬಿಟ್ಟಿದ್ರು, ಅವ್ರ ಆಸ್ತಿ ಆಗೋಯ್ತಾ ಅದು? ಆಸ್ಕೆ ಪಂಡಿಸು ಈಗ ಇದ್ರು, ಮೋತಿಲಾಲ್ ಅವರು, ಅವ್ರ ಆಸ್ತಿ ಆಗೋಯ್ತಾ ಇದು? ಇದು ಸುಮ್ಮನೆ ಬೇಕು ಅಂತ ನಮಗೆ ತೊಂದರೆ ಕೊಡೋಕ್ಕೆ ನಮ್ಮ ನಾಯಕರ ಅವರ ನಿಷ್ಠೆ, ಪ್ರಾಮಾಣಿಕವಾದ ನೆಹರು ಕುಟುಂಬನ ಏನಾರು ಮಾಡಿ ತೊಂದರೆ ಮಾಡಿ ಮನೆ ಸೇರಿಸ್ಬೇಕು ಅಂತ ಮಾಡ್ತಾಯಿದ್ದಾರೆ. ಇದಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎದುರುದಿಲ್ಲ ರೀ.